ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಶಿವಣ್ಣನಿಗೆ, ಉಪೇಂದ್ರ ಸರ್ಗೆ, ಗಣೇಶ್ ಸರ್ಗೆ, ರಮೇಶ್ ಸರ್ಗೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಒಂದು ಮೇಡಮ್, ನಾನು ಎಲ್ಲ ವೇದಿಕೆಯಲ್ಲಿ ಒಂದೇ ಮಾತು ಹೇಳಿದ್ರು, ಗಾಳಿಪಟ ಟೂ ಅಂತಂದರೆ ದಿಸ್ ವಿಲ್ ಬಿ ಒನ್ ಸಿನಿಮಾ ವಿಚ್ ಐ ವಾಂಟ್ ಟು ರಿವಿಸಿಟ್ ಅಗೇನ್ ಆ್ಯಂಡ್ ಅಗೇನ್. ಎಷ್ಟೇ ವಯಸ್ಸಾಗಿದ್ರೂ ನಾನು ಈ ಸಿನಿಮಾ ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ, ಯಾಕಂದರೆ ಅಷ್ಟು ಮನಸ್ಸಿಗೆ ಹತ್ತಿರ ಆಗಿರೋ ಸಿನಿಮಾ. ತುಂಬ ಈ 2-3 ವರ್ಷದಲ್ಲಿ ಜೀವನ ಏನೇನೋ ಆಗಿ ಹಂತ ಹಂತವಾಗಿ ಜನ ಆ ನಗುಗಳಲ್ಲಿ ಕಳ್ಕೊಂಬಿಟ್ಟಿದ್ರು. ಅದು ಕಂಪ್ಲೀಟಾಗಿ ಗಾಳಿಪಟದಲ್ಲಿ ಮತ್ತೆ ಫುಲ್ ಹೊಟ್ಟೆ ತುಂಬ ನಗ್ತಾರೆ, ಜೀವನನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಇದರಲ್ಲಿ ಮ್ಯೂಸಿಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ರಮೇಶ್ ರೆಡ್ಡಿ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಆ್ಯಂಡ್ ಯೋಗರಾಜ್ ಸರ್ಗೆ ಕೂಡ. ಥ್ಯಾಂಕ್ ಯು ಸರ್. ಈ ಹಾಡಿನ ಸದ್ದು ನಮ್ಮೆಲ್ರಿಗೂ ಗೊತ್ತೇ ಇದೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅರ್ಜುನ್ ಜನ್ಯ ಅವರೊಂದು ಕಡೆ, ಇನ್ನು ಐ ಥಿಂಕ್ ಶಿವಣ್ಣ ಅವರು ಕೂಡ ಈ ಮಾತನ್ನ ಒಪ್ಕೋತಾರೆ. ಅವರು ಒಂಥರ ಪಂಚ್ ಮಾಸ್ಟರ್ ಇದ್ದಂಗೆ, ಡೈಲಾಗ್ಗಳು ಒಳ್ಳೊಳ್ಳೆ ಪಂಚ್ಗಳು ಹೊಡಿತಾರೆ. ಸೊ ಸ್ನೇಹದ ಬಗ್ಗೆ ನಿಮ್ಮ ಪಂಚ್ ಲೈನ್ ಏನು ಸರ್? ಶ್ರೀಕಾರ ಹೇಳಕ್ಕೆ ಸಾಧ್ಯ ಅಲ್ಲ, ಬಟ್ ಅನುನಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಸರ್ ತಾವು ಕೂಡ. ಈಗ ಸದ್ಯಕ್ಕೆ ಇಷ್ಟೇ ಅನು ಇರೋದು. ಮೇಡಮ್ ಅಲ್ಲ ಮೇಡಮ್, ಆಗಲೇ ನೀವು ಎಲ್ಲರಿಗೂ ಕೇಳ್ತಾ ಇದ್ದೀವಿ, ಏನು ಪ್ರೀತಿ ಮುಖ್ಯನಾ? ಕ್ವೆಶ್ಚನ್ ನಿಮಗೆ ಯಾಕೆ ಕೇಳಿಲ್ಲ ಅಂತ? ಅದು ಕೇಳಿ ಅಲ್ಲ, ಅವ್ರ ಇನ್ನೂ ಆ ಗುಂಗಲ್ ಮೇಡಮ್ ಗುಂಗಲ್ ಇದ್ದಾರೆ. ಸೊ ಸರ್, ಪ್ರೀತಿ ಮುಖ್ಯನಾ ಸ್ನೇಹ ಮುಖ್ಯನಾ? ಮೇಡಮ್ ಪ್ರೀತಿ ಕೈ ಕೊಟ್ಟು ಹೋದಾಗ ಸ್ನೇಹನೇ ಮೇಡಮ್ ಕೈ ಹಿಡಿಯೋದು, ಎಣ್ಣೆ ಹೊಡಿಯೋಕ್ಕೆ, ಪೆಗ್ಗೊಡಿಯೋದಕ್ಕೆ ಒಂದು ಬೇಕಲ್ಲ ಮೇಡಮ್. ಸೊ ಪಂಚ್ ಮಾಸ್ಟ್ರು ಹೊರಗೆ ಬಂದರು, ಲವ್ ಮಾಸ್ಟ್ರು, ಸ್ನೇಹದ ಮಾಸ್ಟ್ರು ಎಲ್ಲರೂ ಕಾಣಿಸ್ಕೊಂಡ್ರು ಸರ್. ಬಟ್ ಈ ಸಿನಿಮಾದ ಹಾಡುಗಳಲ್ಲಿ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೊ ಹೀಗೆ ಹಾಡುಗಳು ಗಗನವನ್ನು ತರ್ತಾ ಇದೆ.